ನಮಸ್ಕಾರ, ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ಸ್ಪಾರ್ಕ್ಗೆ. ದಿಸ್ ಇಸ್ ಭರದ್ವಾಜ್ ಅಂಡ್ ದಟ್ ಇಸ್ ದ ಮಹಿಂದ್ರಾ ಸ್ಕಾರ್ಪಿಯೋ ಎನ್. ಇವಾಗ ಈ ಒಂದು ಕಾರ್ನ ನಾವು ಆಂಬಿ ವ್ಯಾಲಿನ ಲೋನಾವ್ಲಾನಲ್ಲಿ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದರ ಒಂದು ಕಂಪ್ಲೀಟ್ ರಿವ್ಯೂ ನಿಮಗೆ ಇವಾಗ ಈ ವಿಡಿಯೋ ಕೊಡ್ತೀನಿ, ಬನ್ನಿ ಶುರು ಮಾಡೋಣ. ಸೊ ಏನಪ್ಪ ಸಡನ್ ಆಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು ಅಂತಂದರೆ, ನಾವು ಲೋನಾವಲಲ್ಲಿ ಇದ್ದಾಗ ಬಹಳ ಮಳೆ ಬಂತು. ಸೊ ನಾವು ಈ ರಿವ್ಯೂನ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರನೇ ಇವಾಗ ಪುಣೆ ಹತ್ರ ಆನ್ ದ ವೇ ಟು ದ ಏರ್ಪೋರ್ಟ್ಗೆ ನಾವು ಇಲ್ಲಿ ಒಂದು ಲೊಕೇಶನ್ ಹುಡ್ಕೊಂಡು ರಿವ್ಯೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾರು ನಿಮಗೆ ಡರ್ಟಿಯಾಗಿ ಕಾಣಿಸುತ್ತೆ, ವಿ ಆರ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ಸ್ಟಿಲ್ ನಾನೊಂದು ರಿವ್ಯೂ ಕೊಡಲೇಬೇಕಾಗಿತ್ತು ಅಂತಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಶುರು ಮಾಡೋಣ, ಸ್ಟಾರ್ಟಿಂಗ್ ವಿತ್ ವೇರಿಯಂಟ್ಸ್ ಆ್ಯಂಡ್ ಪ್ರೈಸಿಂಗ್. ಸೊ ಇದರಲ್ಲಿ ನಿಮಗೆ ಇವಾಗ ಡೀಸೆಲ್ ಆಟೋಮ್ಯಾಟಿಕ್, ಪೆಟ್ರೋಲ್ ಆಟೋಮ್ಯಾಟಿಕ್ ಎಲ್ಲ ಒಂದು ಅಷ್ಟು ವೇರಿಯಂಟ್ಸ್ಗಳು ನೋಡೋಕ್ಕೆ ಸಿಗುತ್ತೆ. ಒಟ್ಟು 5 ವೇರಿಯಂಟಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ಆಪ್ಷನ್ಸ್ ಜೊತೆ ನಿಮಗೆ ಆಫರ್ ಮಾಡ್ತಾ ಇದ್ದಾರೆ ಮಹೀಂದ್ರ ಅವರು ಈ ಒಂದು ಸ್ಕಾರ್ಪಿಯೋ ಎನ್ನ. ಆ್ಯಂಡ್ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ 11.99 ಇಂದ 19.49 ಲ್ಯಾಕ್ ತನಕ ಪ್ರೈಸ್ ಆಗಿದೆ. ಇದೆಲ್ಲೂ ಪ್ರೈಸಿಂಗ್ ಏನಿದೆ, ಜಸ್ಟ್ ಮ್ಯಾನ್ಯುಯಲ್ ವೇರಿಯಂಟ್ಸ್ಗೆ ಮಾತ್ರನೇ ಅವರು ರಿಲೀಸ್ ಮಾಡಿರೋದು. ಅಂದರೆ ಪೆಟ್ರೋಲ್ ಮ್ಯಾನ್ಯುಯಲ್ ವೇರಿಯಂಟ್ಸ್, ಡೀಸೆಲ್ ಮ್ಯಾನ್ಯುಯಲ್ ವೇರಿಯಂಟ್ಸ್ ಮಾತ್ರನೇ ರಿಲೀಸ್ ಮಾಡಿರೋದು. ಇನ್ನು ಆಟೋಮೆಟಿಕ್ ವೇರಿಯಂಟ್ಸ್ ಬರುತ್ತೆ ಪೆಟ್ರೋಲಲ್ಲಿ, ಡೀಸೆಲಲ್ಲಿ, ಮತ್ತು ಡೀಸೆಲಲ್ಲಿ ನಿಮಗೆ 4-wheel ಡ್ರೈವ್ ವೇರಿಯಂಟ್ ಬರುತ್ತೆ ವಿತ್ ಆಟೋಮೆಟಿಕ್ ಗೇರ್ ಬಾಕ್ಸ್. ಅದು ಒಂದು ಟಾಪ್ ಆ್ಯಂಡ್ ಮಾಡಲ್. ಆ ಒಂದು ಮಾಡಲ್ದು ಪ್ರೈಸಿಂಗ್ಗಳೆಲ್ಲೂ ಇನ್ನು ರಿಲೀಸ್ ಮಾಡೋದು ಬಾಕಿ ಇದೆ ಮಹೀಂದ್ರ ಕಡೆಯಿಂದ. ಸೊ ಇದು ಒಂದು ಪ್ರೈಸಿಂಗ್ ಬಗ್ಗೆ ಆಯಿತು. ನೆಕ್ಸ್ಟ್ ಇವಾಗ ಫೈನಲಿ ಕಲರ್ ಆಪ್ಷನ್ಸ್ಗೆ ಹೋಗೋಣ. ಕಲರ್ ಆಪ್ಷನ್ಸ್ಗೆ ಹೋಗಬೇಕು ಅಂದರೆ ನಿಮಗೆ 7 ಕಲರ್ ಆಪ್ಷನ್ಸ್ ಸಿಗುತ್ತೆ. ಇದರಲ್ಲಿ ಈ ಬ್ಲ್ಯಾಕ್ ಮತ್ತು ಒಂದು ಗ್ರೀನ್ ಕಲರ್ ಇದೆ, ಅದಂತೂ ಸಕ್ಕತ್ತಾಗಿದೆ ಕಲರು. ಬಟ್ ನನಗೊಂದು ಚಿಂತೆ ಅಂತಂದರೆ ಇದರಲ್ಲಿ ನಿಮಗೆ ಇವಾಗ ಒಂದು ಗೋಲ್ಡ್ ಕಲರ್ ಆಪ್ಷನ್ ಕೂಡ ನೋಡೋಕ್ಕೆ ಸಿಗುತ್ತೆ. ಅದೇನು ಅಂತಂದರೆ ಒಂದು ಪ್ರೀಮಿಯಂ ಕಲರ್, ಅದು ಒಂದು ಪ್ರೀಮಿಯಂ ವೆಹಿಕಲ್ಗೆ ಕೊಡುವಂಥ ಕಲರ್ ಅದು. ಈ ಒಂದು ರಗೆಡ್ ವೆಹಿಕಲ್ಗೆ ಆ ಕಲರ್ ಸೂಟ್ ಆಗುತ್ತಾ ಇಲ್ವಾ ಅಂತ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಆ್ಯಕ್ಚುಲಿ ಆ ಒಂದು ಕಾರ್ ಯಾವ ಥರ ನೋಡೋಕ್ಕಿದೆ ಅಂತಂದ್ಬಿಟ್ಟು ನಿಮಗೆ ಸ್ಕ್ರೀನಲ್ಲಿ ಇವಾಗ ಡಿಸ್ಪ್ಲೇ ಮಾಡ್ತೀವಿ. ಸೊ ಇದು ಒಂದು ವೇರಿಯಂಟ್ಸ್ ಆ್ಯಂಡ್ ಪ್ರೈಸಿಂಗ್ ಬಗ್ಗೆ. ಇವಾಗ ಫೈನಲಿ ಡಿಸೈನ್ ಬಗ್ಗೆ ಮಾತಾಡೋಣ. ಫ್ರಂಟ್ ಡಿಸೈನಿಂದ ಮಾತಾಡ್ತಾ ನಿಮಗೆ ಒಂದು ಬೋಲ್ಡ್ ಆ್ಯಂಡ್ ಬುಚ್ ಲುಕ್ ಎಸ್ ಯು ವಿ ಇದರಲ್ಲಿ ನಿಮಗೆ ಕಂಡು ಬರುತ್ತೆ. ಒಂದು ಮಹೀಂದ್ರನ ವರ್ಟಿಕಲ್ ಸ್ಲಾಟ್ ಸಿಗ್ನೇಚರ್ ಗ್ರಿಲ್ ಇಲ್ಲಿ ನಿಮಗೆ ನೋಡ್ಬೋದು. ಆ್ಯಂಡ್ ಮಹೀಂದ್ರನ ಹೊಸ ಲೋಗೋ ನೋಡ್ಬೋದು, ಕ್ಯಾಮ್ರಾ ಕೂಡ ನೋಡ್ಬೋದು. ಫ್ರಂಟ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ಕಾರ್ಪಿಯೋನಲ್ಲಿ. ಕ್ರೋಮ್ ಯೂಸೇಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಟಿಕಲ್ ಸ್ಲಾಟ್ ಗ್ರಿಲ್ಲಲ್ಲಿ ಇದೆ, ಇಲ್ಲಿ ಹುಡ್ಡಲ್ಲಿ ಇದೆ, ಮತ್ತು ನಿಮಗೆ ಹೆಡ್ಲ್ಯಾಂಪಲ್ಲಿ ಕೂಡ ಕ್ರೋಮ್ ಯೂಸೇಜ್ ನೋಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ಒಂದು ಡಿಯರಲ್ಲಿ ಏನು ನೋಡ್ತಾ ಇದ್ದರೆ ಇದು ಒಂದು ಸ್ಕಾರ್ಪಿಯೋನ್ ಟೇಲ್ ಥರ ಬರುತ್ತೆ, ಅದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಂದು ಫಾಗ್ ಇಲ್ಲ ಫಾಗ್ ಲ್ಯಾಂಪ್ ಇಲ್ಲ ಕಾರ್ನರಿಂಗ್ ಲ್ಯಾಂಪ್ ಇಲ್ಲಿ ನೋಡ್ಬೋದು. ಇನ್ನು ಮೇನ್ ಹೆಡ್ಲೈಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಎಲ್ಇಡಿ ಪ್ರೊಜೆಕ್ಟರ್ ಯೂನಿಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಒಂದು ರಿಫ್ಲೆಕ್ಟರ್ ಯೂನಿಟ್ ಫಾರ್ ಹೈ ಬೀಮ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೊಂದು ಲೈಟಿಂಗ್ ಬಗ್ಗೆ ಆಯಿತು. ಆ್ಯಂಡ್ ಇಂಡಿಕೇಟರ್ಸ್ ಕೂಡ ಒಂದು ಎಲ್ಇಡಿ ಯೂನಿಟ್ಸ್. ಸೊ ಇದೆಲ್ಲ ಒಂದು ಲೈಟಿಂಗ್ ಬಗ್ಗೆ ಆಯಿತು. ನೆಕ್ಸ್ಟ್ ಇವಾಗ ಒಂದು ಹುಡ್ ಬಗ್ಗೆ ಮಾತಾಡೋಣ. ಈ ಹುಡ್ ನೀವು ನೋಡ್ತಾ ಇರಬೇಕು ಅಂತಂದರೆ ಒಂದು ಮಸ್ಕ್ಯುಲರ್ ಹುಡ್ ಲೈನ್ಸ್ ನಿಮಗೆ ಇಲ್ಲಿ ಕಂಡು ಬರುತ್ತೆ. ತುಂಬ ಮಸ್ಕ್ಯುಲರ್ ಆಗಿ ತುಂಬ ಬೋಲ್ಡ್ ಆಗಿ ಒಂದು ಲುಕ್ ಏನು ಬೇಕು ಈ ಎಸ್ ಯುವಿಗೆ ಅದು ನಿಮಗೆ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಆಲ್ಸೋ ಈ ಒಂದು ಹುಡ್ ಸ್ಲ್ಯಾಂಟ್ ಆಗಿರೋದ್ರಿಂದ ನಿಮ್ಮ ವಿಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಹುಡ್ ಬಗ್ಗೆ ಆಯಿತು. ಇವಾಗ ಮುಂದೆ ಸೈಡ್ ಡಿಸೈನ್ ಬಗ್ಗೆ ಹೋಗೋಣ. ಸೈಡ್ ಡಿಸೈನ್ ಬಗ್ಗೆ ಮಾತಾಡ್ತಾ ನಿಮಗೆ ಫಸ್ಟ್ ಅಲಾಯ್ ವೀಲ್ಸ್ ಬಗ್ಗೆ ಹೇಳ್ತೀನಿ. ಇವಾಗ ಇದು ಒಂದು ಡೀಸೆಲ್ ಆಟೋಮ್ಯಾಟಿಕ್ ಮಾಡಲ್. ಸೊ ಆಟೋಮ್ಯಾಟಿಕ್ ಮಾಡಲ್ಸ್ ಎಲ್ಲರಿಗೂ ನಿಮಗೆ 18-inch ಅಲಾಯ್ ವೀಲ್ ಸಿಗುತ್ತೆ. ಮ್ಯಾನ್ಯಲ್ ಮಾಡಲ್ಸ್ಗೆ ನಿಮಗೆ 17-inch ಅಲಾಯ್ ವೀಲ್ಸ್ ಮಾತ್ರ ಸಿಗೋದು. ಆ್ಯಂಡ್ ನಿಮಗೆ ಅಗೇನ್ ವೆರಿ ಸಾರಿ ಫಾರ್ ದ ಡರ್ಟಿ ಟೈರ್ಸ್, ಬಟ್ ಟೈರ್ ಪ್ರೊಫೈಲ್ ಬಗ್ಗೆ ಮಾತಾಡಬೇಕು ಅಂದರೆ 255x50R18 ಟೈರ್ಸ್ ನಿಮಗೆ ನಾಲ್ಕು ಕಡೆ ಸಿಗುತ್ತೆ. ಸೊ ಇದೊಂದು ಪ್ರೊಫೈಲ್ ಬಗ್ಗೆ ಆಯಿತು. ಕೊನೆಯದಾಗಿ ಇನ್ನು ಸೈಡ್ ಅಲ್ಲಿ ಕಾಣೋ ಒಂದು ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ನೋಡ್ತಾ ಇದ್ರೆ ಒಂದು ಸ್ಕ್ವೇರ್ ಶೇಪ್ ಪ್ಲಸ್ ಒಂದು ಸ್ಮೂತ್ ಕಾರ್ನರ್ಸ್ನಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೈಡ್ ಪ್ರೊಫೈಲಲ್ಲಿ. ಎಸ್ಪೆಷಲಿ ಆ ಒಂದು ವಿಂಡೋ ಲೈನ್ ನೀವೇನು ನೋಡ್ತಾ ಇದ್ರ, ಅಲ್ಲೊಂದು ಸ್ಕಾರ್ಪಿಯನ್ ಟೇಲ್ ಶೇಪ್ ಅವ್ರು ಏನು ಕ್ರಿಯೇಟ್ ಮಾಡಿದ್ದಾರೆ ಆ ಒಂದು ಕ್ರೋಮ್ ಫಿನಿಶಿಂದ ಅದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಕೊನೆಯದಾಗಿ ನಿಮಗೆ ಇನ್ನೊಂಚೂರು ಕ್ರೋಮ್ ಟ್ರೀಟ್ಮೆಂಟ್ ಡೋರ್ ಹ್ಯಾಂಡಲ್ಸಲ್ಲಿ ನೋಡೋಕ್ಕೆ ಸಿಗುತ್ತೆ. ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ, ರೂಫ್ ರೇಲ್ಸ್ ಕೊಟ್ಟಿದ್ದಾರೆ ಸಿಲ್ವರ್ ಫಿನಿಶಲ್ಲಿ, ಆ್ಯಂಡ್ ಒಂದು ನಿಮಗೆ ಸೈಡ್ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ ಒಳಗಡೆ ಹತ್ತಿ ಇಳಿಯೋದಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು. ಇದೆಲ್ಲ ಫೀಚರ್ಸ್ ಜೊತೆಗೆ ನಿಮಗೆ ಒಂದು ಬೋಲ್ಡ್ ಲುಕ್ ಕೊಡೋದಕ್ಕೆ ಆಲ್ರೌಂಡ್ ಬಾಡಿ ಕ್ಲಾಡಿಂಗ್ ಮತ್ತು ಎಕ್ಸ್ಟರ್ನಲ್ ORVMs ಏನಿದೆ ಒಂದು ಲಾರ್ಜ್ ORVMsನ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಸೈಡ್ ಪ್ರೊಫೈಲ್ ಬಗ್ಗೆ ಆಯಿತು. ಇವಾಗ ಇದರ ರಿಯರ್ ಡಿಸೈನ್ಗೆ ಹೋಗಿ ಇಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ. ಬನ್ನಿ. ಸೊ ಫೈನಲ್ ಆಗಿ ಇದರ ರಿಯರ್ ಡಿಸೈನ್ ಬಗ್ಗೆ ಮಾತಾಡೋಣ. ಆ್ಯಂಡ್ ರಿಯರ್ ಡಿಸೈನಲ್ಲಿ ನೀವು ನೋಡ್ತಾ ಒಂದು ಸಿಂಪಲ್ ಆ್ಯಂಡ್ ಸ್ಟ್ರೇಟ್ ಡಿಸೈನ್ಗಳು, ಇದರಲ್ಲಿ ಎಲಿಮೆಂಟ್ಸ್ಗಳು ನೀವು ನೋಡ್ಬೋದು. ಒಂದು ವರ್ಟಿಕಲಿ ಶೇಪ್ಡ್ ಎಲ್ ಇ ಡಿ ಟೇಲ್ ಲ್ಯಾಂಪ್, ಆ್ಯಂಡ್ ನಿಮಗೆ ಒಂದು ರೂಫ್ ಮೌಂಟೆಡ್ ಸ್ಪಾಯ್ಲರ್, ಒಂದು ಕ್ರೋಮ್ ಎಂಬೆಲಿಶ್ಮೆಂಟ್ಸ್ ಆನ್ ದ ಬಂಪರ್, ಮತ್ತು ನಿಮಗೆ ಎಸ್ಪೆಷಲಿ ನನಗಂತೂ ಸಖತ್ ಇಷ್ಟ ಆಗೋ ಒಂದು ಫೀಚರ್ ಅಂತಂದರೆ ಸೈಡ್ ಹಿಂಜ್ ಟೇಲ್ ಗೇಟ್. ನನಗಂತೂ ತುಂಬ ಇಷ್ಟ ಆಗಿದೆ ಸೈಡ್ ಹಿಂಜ್ ಟೇಲ್ ಗೇಟ್. ಪ್ರಾಬ್ಲಿ 100% ಚೇಂಜ್ ಆಗುತ್ತೆ, ಬಟ್ ನನಗೆ ಈ ಫೀಚರ್ ತುಂಬ ಇಷ್ಟ. ಕೊನೆಗೆ ನಿಮಗೆ ಒಂದು ರೇ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದೆಲ್ಲ ಒಂದಿಷ್ಟು ಫೀಚರ್ಸ್ ರೇರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಈ ಒಂದು ScorpioN ಅನ್ನೋ ಒಂದು ಬ್ಯಾಡ್ಜ್ನ ನಿಮಗೆ ಇಲ್ಲಿ ನೋಡ್ಬೋದು. ತುಂಬ ಪ್ರಾಮಿನೆಂಟ್ ಆಗಿದೆ ಈ ಒಂದು ಏನು ರೆಡ್ ಕಲರ್ನಿಂದ ಮತ್ತು ಒಂದು ಸ್ಕಾರ್ಪಿಯನ್ ಟೇಲ್ ಶೇಪ್ನಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಕಾರ್ ಮೇಲೆ. ನೆಕ್ಸ್ಟ್ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಟೇಲ್ ಗೇಟ್ನ ಓಪನ್ ಮಾಡೋದಕ್ಕೆ ನಿಮಗೆ ಹಲವಾರು ರೀತಿ ಇದೆ.
ನೀವು ಈ ಸೀಟ್ನ ಮಡಚ್ಬಿಟ್ಟು ಆಮೇಲೆ ಒಂದು ಬೂಟ್ ಸ್ಪೇಸ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು, ಅದನ್ನು ಮಡಿಸೋದು ತುಂಬ ಈಸಿ. ಫಸ್ಟು ಇಲ್ಲೊಂದು ಲ್ಯಾಚ್ ಇದೆ, ಇದನ್ನು ನೀವು ಬೆಂಡ್ ಮಾಡಬೇಕು, ಸೊ ಸೀಟ್ ಡ್ರಾಪ್ ಆಗುತ್ತೆ. ಆಮೇಲೆ ಇಲ್ಲೊಂದು ಲ್ಯಾಚ್ ಇದೆ, ಅದನ್ನು ಒತ್ತುಬಿಟ್ಟು ನೀವು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮೇಲೆ ತಳ್ಳಬೇಕು. ಸೊ ಹಿಂಗಾದಾಗ ನಿಮಗೆ ಬೂಟ್ ಸ್ಪೇಸ್ ತುಂಬ ಈಸಿಯಾಗಿ ಕ್ಲಿಯರ್ ಆಗಿ ಒಂದು ಆರಾಮಾಗಿ 5 ಜನದ ಲಗೇಜ್ ಇಲ್ಲಿ ಇಟ್ಕೊಳ್ಬೋದು. ಸೊ ತುಂಬ ಸ್ಪೇಸ್ ಇದೆ ನಿಮಗೆ ಇಲ್ಲಿ ಒಂದು ಬೂಟ್ನ ಲೋಡ್ ಮಾಡೋದಕ್ಕೆ. ಲಿಪ್ ಕೂಡ ಸ್ವಲ್ಪ ನಾರ್ಮಲ್ ಲೆವೆಲಲ್ಲಿದೆ, ತುಂಬ ಹೈ ಏನಿಲ್ಲ. ಸೊ ಲಗೇಜ್ನ ತುಂಬ ಈಸಿಯಾಗಿ ಲೋಡ್ ಮಾಡ್ಬೋದು. ಸೊ ಇದು ಒಂದು ಬೂಟ್ ಸ್ಪೇಸ್ ಬಗ್ಗೆ ಆಯಿತು. ಮುಂದೆ ಇವಾಗ ಒಂದು ಲೊಕೇಶನ್ ಚೇಂಜ್ ಆಗುತ್ತೆ, ಯಾಕೆಂತಂದರೆ ಇಂಟೀರಿಯರ್ಸ್ನ ನಾವು ಆಗಲೇ ಲೋನಾವಲಲ್ಲಿ ಮಾಡಿದ್ದೀವಿ, ಅದನ್ನು ಹೋಗಿ ನೋಡೋಣ ಬನ್ನಿ. ಸೊ ನಾವಿವಾಗ ಬಂದು ಕೂತಿದ್ದೀವಿ ಸ್ಕಾರ್ಪಿಯೋ ಎನ್ನ ಇಂಟೀರಿಯರ್ಸಲ್ಲಿ. ಆ್ಯಂಡ್ ಒಳಗಡೆ ಬಂದು ಕೂತಾಗ ನಾನು ನಾರ್ಮಲಿ 3-row SUV ಸೀಟ್ ಇರೋ ಒಂದು SUV ಇಲ್ಲಾಂದರೆ MPV ರಿವ್ಯೂ ಮಾಡ್ತು ಅಂತಂದರೆ 3rd-row ಇಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂತಂದರೆ, ಆ್ಯಕ್ಚುಲಿ ಹಿಂದೆ ಸ್ಪೇಸ್ ತುಂಬ ಕಡಿಮೆ ಇದೆ, ಫ್ಲೋರ್ ತುಂಬ ಹೈ ಅಪ್ ಆಗಿದೆ, ಆ್ಯಂಡ್ ಸೀಟ್ ಕೂಡ ತುಂಬ ಚಿಕ್ಕದಾಗಿದೆ. ಅಡಲ್ಟ್ಸ್ ಡೆಫಿನೆಟ್ಲಿ ಕ್ರ್ಯಾಂಪ್ಡ್ ಫೀಲ್ ಆಗುತ್ತೆ ಅಲ್ಲಿ, ಯಾಕೆಂದರೆ ಸೀಟ್ ಕೂಡ ರಿಕ್ಲೈನ್ ಮಾಡೋಕ್ಕಾಗಲ್ಲ ಅಲ್ಲಿ. ಆ್ಯಂಡ್ ಅದರಿಂದ ನಿಮಗೆ ಒಂದು ಬೂಟ್ ಸ್ಪೇಸ್ ಏನಿದೆ ಅದು ಕೂಡ ಕಾಂಪ್ರಮೈಸ್ ಆಗಿದೆ. ಆಲ್ಸೋ ಒಂದು ಮೇಜರ್ ಮಿಸ್ ಅಂತಂದರೆ ನಿಮಗೆ ಒಂದು ರೇರ್ AC ವೆಂಟ್ಸ್ ಯಾವುದೇ ಇದರಲ್ಲಿ ಸಿಗಲ್ಲ. ಲಾಂಗ್ ಜರ್ನೀಸಲ್ಲಿ ಡೆಫಿನೆಟ್ಲಿ ಅಂಡರ್ ಬಿಸಿ ಒಂದು ವೆದರ್ ಏನಿರುತ್ತೆ, ಬಿಸಿಲಿದ್ದಾಗ ಅಲ್ಲಿ ನಿಮಗೆ ಬೇಕಾಗುತ್ತೆ ರೇರ್ AC ವೆಂಟು, ಅದು ಸಿಗಲ್ಲ ನಿಮಗೆ. ಸೊ ಅದಕ್ಕೆ ನಿಮ್ಮ ಜರ್ನಿ ಏನಿದೆ ಒಂದು ಡೆಫಿನೆಟ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಅದರಿಂದ. ಅದು ಬಿಡ್ತು ಅಂತಂದರೆ ನಿಮಗೆ ಬೇರೆ ಎಮ್ಯುನಿಟೀಸ್, 3rd-row ಒಂದು ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಮತ್ತು ಒಂದು ಫೋನ್ ಹೋಲ್ಡರ್ ಸಿಗುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಬೆಸ್ಟ್ ಸೂಟೆಡ್ ಫಾರ್ ಕಿಡ್ಸ್ ಅಂತ ಹೇಳ್ತೀನಿ, ಅಡಲ್ಟ್ಸ್ ಡೆಫಿನೆಟ್ಲಿ ನಿಮಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕುತ್ಕೊಳ್ಳೋದಕ್ಕೆ. ಇನ್ನು ಇವಾಗ ಮಿಡಲ್ ರೋಗ ಬರೋಣ. ನೀವು ಆ್ಯಕ್ಚುಲಿ 3rd-row ಹೋಗಬೇಕು ಅಂತಂದರೆ ಈ ಒಂದು ಸೀಟ್ ಏನು ನೋಡ್ತಾರೆ, ಇದಕ್ಕೆ 1-touch-tumble ಫಂಕ್ಷನ್ ಇದೆ. ಸೊ ನೀವು ಇದನ್ನು ಲಿಫ್ಟ್ ಮಾಡಿ 1-touch-tumble ಫಂಕ್ಷನ್ನ ಆರಾಮಾಗಿ ಮಾಡ್ಬೋದು. ಜಸ್ಟ್ ಒಂದು ಲಿವರ್ ಲಿಫ್ಟ್ ಮಾಡ್ತು ಅಂತಂದರೆ ನಿಮಗೆ ಆರಾಮಾಗಿ ಸೀಟ್ ಲಿಫ್ಟ್ ಆಗುತ್ತೆ, ಆ್ಯಂಡ್ ಒಂದು ಟಂಬಲ್ ಈಸಿಯಾಗುತ್ತೆ. ಅಲ್ಲಿ ನೋಡ್ತಾ ಇದ್ದೀರಾ ನೀವೇನಿದೆ, ಅದು ನಿಮಗೆ ಒಂದು 3rd-row ಹೋಗೋಕ್ಕೆ ಜಾಗ. ಸೊ ಅದು ಕೂಡ ನಿಮಗೆ ಈ ಒಂದು ವೀಲ್ ಆರ್ಚ್ ಏನಿದೆ ಅದು ಸ್ವಲ್ಪ ಮುಂದೆ ಬಂದಿರೋದ್ರಿಂದ ಅದು ಕೂಡ ಕಾಂಪ್ರಮೈಸ್ ಆಗಿದೆ. ನಾಟ್ ದ ಬೆಸ್ಟ್ ಆಫ್ ಎಂಟ್ರೆನ್ಸ್ ಫಾರ್ 3rd-row ಅಂತ ಹೇಳ್ತೀನಿ. ಆ್ಯಕ್ಚುಲಿ ಬೇರೆ ಕಾರ್ಗಳು ಈ ಸೆಗ್ಮೆಂಟಲ್ಲಿ ಇನ್ನೂ ಚೆನ್ನಾಗಿದೆ 3rd-row ಎಂಟ್ರೆನ್ಸು. ಇದೊಂದು ಸ್ವಲ್ಪ ಕಷ್ಟ ಅನಿಸ್ತು ನನಗೆ ಹತ್ತೋದಕ್ಕೆ. ಸೊ ಇದೊಂದು 3rd-row ಬಗ್ಗೆ ಆಯಿತು. ಇವಾಗ 2nd-row ಬಗ್ಗೆ ಮಾತಾಡೋಣ ಬನ್ನಿ. ಮತ್ತೆ ಏನೋ 2nd-row ಮಾತಾಡಬೇಕು ಅಂತಂದರೆ ನಿಮಗೆ ಹಲವಾರು ಅಮ್ಯುನಿಟೀಸ್ಗಳು ಇಲ್ಲೂ ಸಿಗುತ್ತೆ. ಫಸ್ಟ್ ಸೀಟ್ ಬಗ್ಗೆ ಮಾತಾಡೋಣ. ಸೀಟು ನಿಮಗೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ಒಳ್ಳೆ ರೆಗ್ ರೂಮ್, ಒಳ್ಳೆ ಹೆಡ್ ರೂಮ್ ಮತ್ತು ಒಳ್ಳೆ ಅಂಡರ್ ಸೈಡ್ ಸಪೋರ್ಟ್ ಸಿಗುತ್ತೆ. ಬಟ್ ಈ ಒಂದು ಸೀಟ್ ಏನಿದೆ ಇದು ಟ್ರ್ಯಾಕಲ್ಲಿಲ್ಲ, ಸೊ ನಿಮಗೆ ಫಿಕ್ಸ್ ಪೊಸಿಷನಲ್ಲಿ ಮಾತ್ರ ಇರೋದು, ರಿಕ್ಲೈನಿಂಗ್ ಆ್ಯಂಗಲ್ ಮಾತ್ರ ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗೋದು. ಸೆಕೆಂಡ್, ಈ ಒಂದು ಸೀಟ್ ಏನು ನೋಡ್ತಾ ಇದ್ದರೆ 7-seat ಕಾನ್ಫಿಗರೇಷನ್, ನಿಮಗೆ ಇದು 6-seat ಕೂಡ ಆಫರ್ ಮಾಡ್ತಾರೆ. ನಾನು ವಾಕ್ ಅರೌಂಡ್ ವೀಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದರಲ್ಲಿ ತೋರಿಸಿದ್ದೀವಿ 6-seat ಲೇಔಟ್ ನಿಮಗೆ ಯಾವ ಥರ ಇದೆ ಅಂತ. ಅದು ನಿಮಗೆ ಟಾಪ್ ಎಂಡ್ ಮಾಡೆಲ್ ವೇರಿಯಂಟ್ ಏನಿದೆ A8 ZL ಅಂತ, ಅದರಲ್ಲಿ ಮಾತ್ರ ನಿಮಗೆ ನೋಡೋಕ್ಕೆ ಸಿಗೋದು. ಬೇರೆ ಯಾವುದು ವೇರಿಯಂಟಲ್ಲಿ ಇದು ಒಂದು 6-seat ಕಾನ್ಫಿಗರೇಷನ್ ನೋಡೋಕ್ಕೆ ಸಿಗಲ್ಲ. ನೆಕ್ಸ್ಟ್, ಇನ್ನು ಈ ಒಂದು ಸೀಟಿಂಗ್ ಕಾನ್ಫಿಗರೇಷನ್ ಬಗ್ಗೆ ವಾಪಸ್ ಬರಬೇಕು ಅಂತಂದರೆ, ಇಲ್ಲಿ ಮಿಡಲ್ ರೋ ಪ್ಯಾಸೆಂಜರ್ ಯಾರು ಕೂತ್ಕೊತಾರೆ ಅವ್ರಿಗೆ ಒಂದು ಟನ್ನಲ್ ಏನಿದೆ ಇದು ತುಂಬ ಕೆಳಗಡೆ ಇದೆ, ತುಂಬ ಮೇಲ್ಗಡೆ ಇಲ್ಲ. ಸೊ ಆರಾಮಾಗಿ ಅವರು ಕೂತ್ಕೊಳ್ಬೋದು, ಒಂದು ಫಿಕ್ಸ್ಡ್ ಅಡ್ರೆಸ್ ಕೂಡ ಸಿಗುತ್ತೆ ಅವ್ರಿಗೆ. ಆ್ಯಂಡ್ ಇಲ್ಲಿ ನನ್ನ ನೋಡ್ತಾ ಇದ್ರೆ ನನಗೂ ಒಂದು ಅಡ್ಜಸ್ಟೇಬಲ್ ಹೆಡ್ರೆಸ್ ಮತ್ತು ಈ ಪ್ಯಾಸೆಂಜರ್ಗೂ ಒಂದು ಅಡ್ಜಸ್ಟೇಬಲ್ ಹೆಡ್ರೆಸ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಸೆಂಟ್ರಲಿ ಮೌಂಟೆಡ್ ರಿಯರ್ AC ವೆಂಟ್ ಸಿಗುತ್ತೆ, ಮತ್ತು ಬ್ಲೋರ್ ಕಂಟ್ರೋಲ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು Type-C USB ಪೋರ್ಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಫೋನ್ ಚಾರ್ಜ್ ಮಾಡ್ತಿರ್ಬೇಕಾದ್ರೆ ಹೋಲ್ಡ್ ಮಾಡೋದಕ್ಕೆ ಒಂದು ಸಪ್ರೇಟ್ ಪಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಪೂರ್ತಿ ನಿಮಗೆ ಒಂದು ಫೀಚರ್ಸ್ಗಳು ಇಲ್ಲಿ ನೋಡ್ಬೋದು. ನೆಕ್ಸ್ಟ್, ಫೈನಲಿ ನಿಮಗೆ ಡೋರ್ ಪಾಕೆಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, 2 doorಲ್ಲಿ ನಿಮಗೆ 1-liter ಬಾಟಲ್ ಹೋಲ್ಡರ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲೂ ಕೂಡ ಒಂದು ಆ ಒಂದು ಡ್ಯುಯಲ್ ಟೋನ್ ಥೀಮ್ ಏನಿದೆ, ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಥೀಮ್, ಅದನ್ನು ಮೇಂಟೈನ್ ಮಾಡಿದ್ದಾರೆ. ಕಾಫಿ ಬ್ರೌನ್ ಇಂಟೀರಿಯರ್ಸ್ ಇಲ್ಲೂ ನೋಡೋಕ್ಕೆ ಸಿಗುತ್ತೆ. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೂಡ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಒಂದು ಹ್ಯಾಂಡಲ್ ಏನಿದೆ ಅದನ್ನ ಒಂದು ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಚಂಕಿ ಫೀಲಿಂಗ್ ಏನು ಬೇಕು ಈ ಕಾರ್ಗೆ ಅದು ಇಲ್ಲಿ ನೀವು ನೋಡ್ಬೋದು. ಸೊ ಇವಾಗ ನಾವು ಫೈನಲಿ ಬಂದು ಕೂತಿದ್ದೀವಿ ಡ್ರೈವರ್ ಸೀಟಲ್ಲಿ. ಆಗಲಿಂದ ಮಳೆ ಬೀಳ್ತಾನೆ ಇದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೊಲೀಗ್ ಬೇರೆ ಛತ್ರಿ ಇಟ್ಕೊಂಡು ನನ್ನ ಶೂಟ್ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಪರವಾಗಿಲ್ಲ, ರಿವ್ಯೂ ಆಗಬೇಕು. ಸೊ ದ ಶೋ ಮಸ್ಟ್ ಗೋ ಆನ್, ಕಂಟಿನ್ಯೂ ಮಾಡೋಣ. ಸೊ ಇವಾಗ ಫ್ರಂಟ್ ಸೀಟಲ್ಲಿ ನೀವು ಬಂದು ಕೂತಿದ ತಕ್ಷಣವೇ ಒಂದು ಪ್ರೀಮಿಯಂ ಫೀಲಿಂಗ್ ಡ್ಯಾಶ್ಬೋರ್ಡ್ ನೀವು ನೋಡ್ಬೋದು. ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್, ಕಾಫಿ ಬ್ಲ್ಯಾಕ್ ಇಂಟೀರಿಯರ್ಸ್ ಅಂತ ಕರಿತಾ ಇದ್ದಾರೆ. ಇದೆಲ್ಲ ನೀವೇನು ನೋಡ್ತಾ ಇದ್ದಾರೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಒಂದು ಹಾರ್ಡ್ ಪ್ಲಾಸ್ಟಿಕ್, ಇಲ್ಲಿ ಕೆಳಗಡೆ ಕೂಡ ನಿಮಗೆ ಹಾರ್ಡ್ ಪ್ಲಾಸ್ಟಿಕ್ ಸಿಗುತ್ತೆ. ಬಟ್ ಒಂದು ಪ್ರೀಮಿಯಂ ಫೀಲಿಂಗ್ ಡೆಫಿನೆಟ್ಲಿ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ದಟ್ ಇಸ್ ಬಿಕಾಸ್ ನಿಮಗೆ ಇಲ್ಲಿ ಸೆಂಟರ್ ಕಾನ್ಸೋಲ್ ಸುತ್ತ ಒಂದು ಅಲ್ಯೂಮಿನಿಯಂ ಫಿನಿಶ್ ಸಿಗುತ್ತೆ, ಆ್ಯಂಡ್ ಒಂದು ಕ್ರೋಮ್ ಫಿನಿಶ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ರಿಚ್ ಲುಕ್ ಏನು ಬೇಕು ಅದನ್ನು ನೋಡೋಕ್ಕೆ ಸಿಗುತ್ತೆ. AC ವೆಂಟ್ ಸುತ್ತಾನು ನೀವು ಆ್ಯಕ್ಚುಲಿ ನೋಡ್ಬೋದು, ಎರಡು ಕಡೆ ಒಂದು ಸಿಲ್ವರ್ ಫಿನಿಶ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಓವರ್ ಆಲ್ ಒಂದು ಸಖತ್ತು ಒಳ್ಳೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಎಂಟರ್ ಆಗಿದ ತಕ್ಷಣ.
ಈ ಒಂದು ಎಕ್ಸ್ಪೀರಿಯನ್ಸ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಿಮಗೆ ಒಂದು ಸೋನಿನ 12 speaker ಆಡಿಯೋ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಸಬ್ವೂಫರ್ ಪ್ಲೇಸ್ ಆಗಿದೆ ಡ್ಯಾಶ್ಬೋರ್ಡ್ ಮೇಲೆ, ಆ್ಯಂಡ್ ಕೆಳಗಡೆ ನೀವು ನೋಡ್ತು ಅಂತಂದರೆ ಒಂದು 8-inch ಟಚ್ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದಕ್ಕೆ ನಿಮಗೆ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಮತ್ತು ಮಹೀಂದ್ರಾನ ಆಡ್ರಿನಾಕ್ಸ್ ಟೆಕ್ನಾಲಜಿ ಏನು ನೋಡಿದಿರೋ ನೀವು XUV700 ಅದು ಕೂಡ ಇದರಲ್ಲಿ ಎಂಬೆಡ್ ಮಾಡಿದ್ದಾರೆ. ಸೊ ನಿಮಗೆ ಓವರ್ 70+ ಕನೆಕ್ಟೆಡ್ ಫೀಚರ್ಸ್ ಮತ್ತು ಅಲೆಕ್ಸಾ ಎಲ್ಲನೂ ಇದರಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ನೀವು ವಾಯ್ಸ್ ಕಮಾಂಡ್ ಯೂಸ್ ಮಾಡಿ ಕೂಡ ಹಲವಾರು ಫೀಚರ್ಸ್ಗಳನ್ನ ಆಪ್ರೇಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ವಾಯ್ಸ್ ಕಮಾಂಡ್ನ ಫೀಚರ್ ಮಾಡಿ ಸನ್ರೂಫ್ ಓಪನ್ ಮಾಡುವಂತಂದರೆ ಡೆಫಿನೆಟ್ಲಿ ಅದು ನಿಮಗೆ ಓಪನ್ ಮಾಡಿ, ಇಲ್ಲಾಂದರೆ ಟೆಂಪ್ರೇಚರ್ ಕಂಟ್ರೋಲು ಅದೆಲ್ಲನೂ ನೀವು ಆರಾಮಾಗಿ ರಿಮೋಟ್ ಆಗಿ ಮಾಡ್ಬೋದು. ನಿಮ್ಮ ಫೋನ್ ಆ್ಯಪ್ ಮುಖಾಂತರನೂ ಕಾರ್ನ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರಿಮೋಟ್ ಆಗಿ ಎ ಸಿ ಆನ್ ಮಾಡೋದು, ಅದೆಲ್ಲನೂ ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇವಾಗ ಸೆಂಟರ್ ಕಾನ್ಸೋಲ್ನಿಂದ ಸ್ವಲ್ಪ ಡ್ರೈವರ್ ಕಾಕ್ಪಿಟ್ ಬಗ್ಗೆ ಬರೋಣ, ಅದ್ರ ಬಗ್ಗೆ ವಾಪಸ್ ಬರ್ತೀನಿ. ಡ್ರೈವರ್ ಕಾಕ್ಪಿಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಇವಾಗ ನಿಮಗೆ 7-inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಸ್ಪ್ಲೇ ನೋಡೋಕ್ಕೆ ಸಿಗುತ್ತೆ. ಅಗೇನ್ ಅದರ ಲೇಔಟ್ ಮತ್ತು ಗ್ರಾಫಿಕ್ ಏನಿದೆ ಅದು 700 ತರಾನೇ ಇದೆ, ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಲ್ಲ. ಆ್ಯಂಡ್ ನಿಮಗೆ ಇದರಲ್ಲಿ ಸೆಮಿ ಡಿಜಿಟಲ್ ಯೂನಿಟ್ ಸಿಗುತ್ತೆ, ಯಾಕಂದರೆ ಟ್ಯಾಕೋಮೀಟರ್ ಮತ್ತು ಸ್ಪೀಡೋಮೀಟರ್ ಏನಿದೆ ಅದು ಅನಲಾಗ್ ಯೂನಿಟ್. ಮಧ್ಯದಲ್ಲಿ ಏನು ಡಿಸ್ಪ್ಲೇ ಇದೆ ಅದು ಮಾತ್ರ ನಿಮಗೆ ಒಂದು ಡಿಜಿಟಲ್ ಡಿಸ್ಪ್ಲೇ, TFT ಡಿಸ್ಪ್ಲೇ. ಆ್ಯಕ್ಚುಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ಗಳು ಕೊಡುತ್ತೆ, ಫ್ಯೂಲ್ ಎಫಿಷಿಯನ್ಸಿ ಆಗಿರ್ಬೋದು, ಇಲ್ಲಾಂದರೆ ಡ್ರೈವರ್ ಡಿಸ್ಪ್ಲೇ ಆಗಿರ್ಬೋದು, ಡ್ರೌಸಿನೆಸ್ ಸೆನ್ಸರ್ ಏನಿದೆ ಅದರದ್ದು ಅಟೆನ್ಷನ್ ಲೆವೆಲ್ ಏನಿದೆ ಅದೆಲ್ಲನೂ ನಿಮಗೆ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದ್ರ ಜೊತೆ TPMS ಮತ್ತು ಟೈರ್ ಯಾವ ಡೈರೆಕ್ಷನಲ್ಲಿದೆ ಅದೆಲ್ಲನೂ ಇದರಲ್ಲಿ ನಿಮಗೆ ಕಂಡ್ಕೊಳ್ಬೋದು. ಮತ್ತು ಸ್ವಲ್ಪ ಹಿಂದೆ ಬಂದರೆ ನಿಮಗೆ ಒಂದು XUV700 ತಿರುಗಾ ಏನು ನೋಡಿದ್ರೆ ಸ್ಟೇರಿಂಗ್ ವೀಲ್ ಅದೇ ಸೇಮ್ ನೋಡೋಕ್ಕೆ ಸಿಗುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ನಿಮಗೆ ಲೆಫ್ಟ್ ಸೈಡ್ ಆಡಿಯೋಗಾಗಿತ್ತು ಅಂತಂದರೆ ರೈಟ್ ಸೈಡಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಮತ್ತು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬಟನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಒಂದು ಫ್ಲಾಟ್ ಬಾಟಮ್ ಮತ್ತು ಒಂದು ಲೆದರೆಟ್ ಫೀಲಿಂಗ್ ತುಂಬ ಒಂದು ಪ್ರೀಮಿಯಂ ಆ್ಯಂಡ್ ಸ್ಪೋರ್ಟಿ ಫೀಲಿಂಗ್ ಎರಡು ಒಟ್ಟಿಗೆ ಕೊಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇವಾಗ ಇದ್ರ ಸೀಟ್ ಬಗ್ಗೆ ಮಾತಾಡ್ಬೋಣ. ಡ್ರೈವರ್ ಕಾಕ್ಪಿಟ್ ಬಗ್ಗೆ ಮಾತಾಡ್ತಾ ನಿಮಗೆ ಒಂದು ವೆಲ್ ಬೋಸ್ಟರ್ಡ್ ಸೀಟ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ನಿಮಗೆ ಅಂಡರ್ ಥೈ ಸಪೋರ್ಟ್ ಆಗಲಿ ತುಂಬ ಚೆನ್ನಾಗಿದೆ, ಆ್ಯಂಡ್ ಒಂದು ಕುಷನಿಂಗ್ ಆಗಲಿ ತುಂಬ ಚೆನ್ನಾಗಿದೆ. ಲಾಂಗ್ ಜರ್ನೀಸ್ಗೆ ತುಂಬ ಚೆನ್ನಾಗಿ, ಲಾಂಗ್ ಜರ್ನೀಸ್ಗೆ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ ಇದು. ಆ್ಯಂಡ್ ಈ ಡ್ರೈವರ್ ಸೀಟ್ ಏನು ನೋಡ್ತಾ ಇದ್ರ, ಇದು 6-way ಪವರ್ ಅಡ್ಜಸ್ಟೇಬಲ್ ಸೀಟ್. ಕೋ ಡ್ರೈವರ್ ಸೀಟ್ಗೆ ನಿಮಗೆ ಯಾವುದೇ ಥರದ ಪವರ್ ಅಡ್ಜಸ್ಟ್ ಇಲ್ಲ, ಮ್ಯಾನ್ಯುಲ್ ಅಡ್ಜಸ್ಟ್ ಮಾತ್ರ ಕೊಟ್ಟಿರೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ನಿಮಗೆ ಲಂಬ ಸಪೋರ್ಟ್ ಕೂಡ ಏನಿದೆ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಅಗೇನ್ ಒಂದು ಸ್ಮಾಲ್ ಡೀಟೇಲ್ಸ್, ಅಟೆನ್ಷನ್ ಟು ಡೀಟೇಲ್ ಮಹೀಂದ್ರ ಅವ್ರು ಹೋಗಿದ್ದಾರೆ ಡ್ರೈವರ್ ಕಂಫರ್ಟ್ನ ಚೆನ್ನಾಗಿ ಮಾಡೋದಕ್ಕೆ. ಇನ್ನು ಸೀಟ್ಸ್ನಿಂದ ಮುಂದೆ ಇವಾಗ ಸೆಂಟರ್ ಕಾನ್ಸೋಲ್ ಬಗ್ಗೆ ವಾಪಸ್ ಬರೋಣ. ಸೆಂಟರ್ ಕಾನ್ಸೋಲ್ ಬಗ್ಗೆ ಮಾತಾಡ್ತಾ ನಿಮಗೆ ಹಾರ್ಡ್ ಸೆಟ್ ಆಫ್ ಬಟನ್ಸ್ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕಂಟ್ರೋಲ್ ಮಾಡೋದಕ್ಕೆ ಐ ಆಲ್ವೇಸ್ ವೆಲ್ಕಮ್ ಹಾರ್ಡ್ ಸೆಟ್ ಆಫ್ ಬಟನ್ಸ್, ತುಂಬ ಈಸಿಯಾಗಿರುತ್ತೆ, ತುಂಬ ಈಸಿಯಾಗಿ ನ್ಯಾವಿಗೇಟ್ ಮಾಡ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನಾಗಲಿ. ಆಮೇಲೆ ಇಲ್ಲಿ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಬಟನ್ಸ್ ನೋಡ್ಬೋದು. ಬಟ್ ಒಂದು ನನಗೆ ಏನು ಇಷ್ಟ ಆಗಲಿಲ್ಲ ಅಂತಂದರೆ ಇದರಲ್ಲಿ ಫ್ಯಾನ್ ಬಟನ್ ಏನಿದೆ ಅದು ಬಟನ್ ಆಗಿದೆ, ಒಂದು ಡಯಲ್ ಆಗಿದ್ದರೆ ತುಂಬ ಚೆನ್ನಾಗಿರೋದು. ಮಧ್ಯದಲ್ಲಿ ಒಂದು ಡಯಲ್ ಇಂಟಿಗ್ರೇಟ್ ಮಾಡ್ಬೋದಾಗಿತ್ತು ಅವರು. ಇನ್ನು ಕೆಳಗಡೆ ಬಂತು ಅಂತಂದರೆ ನಿಮಗೆ ಏರ್ಕ್ರಾಫ್ಟ್ ಸ್ಟೈಲ್ ಬಟನ್ಸ್ ಏನಿದೆ ಅದು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಒಂಥರ ಕೆಳಗಡೆ ಒತ್ತಿದ್ರೆ ಆ ಬಟನ್ ಆಪ್ರೇಟ್ ಆಗೋ ಥರ, ಕ್ಯಾಮ್ರಾ ಸಿಸ್ಟಮ್ ಆಗಿರಲಿ, SOS ಬಟನ್ ಆಗಿರಲಿ, ಮತ್ತು ಟ್ರಾಕ್ಷನ್ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್, ಡ್ರೈವ್ ಮೋಡ್ಸ್, ಅದು ಎಲ್ಲ ಬಟನ್ಸ್ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಡೀಸೆಲ್ 2-wheel ಡ್ರೈವ್ ಆಟೋಮ್ಯಾಟಿಕ್ ವೇರಿಯಂಟ್ಗೆ ಮಾತ್ರನೇ ಈ ಒಂದು ರೈಡ್ ಮೋಡ್ಸ್ ಕೊಡೋದು. ಸೊ ಇದರಲ್ಲಿ ನಿಮಗೆ 3 modes ಸಿಗುತ್ತೆ, ಜಿಪ್, ಜ್ಯಾಮ್, ಝೂಮ್ ಅಂತ. ಇದನ್ನು ನಾನು ಕಾರ್ನ ಓಡಿಸ್ತಾ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಮುಂದೆ ಇವಾಗ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಡಾಕ್ ಇದೆ, ಮತ್ತು ನಿಮಗೆ USB ಪೋರ್ಟ್ಸ್ಗಳಿದೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಸ್ವಲ್ಪ ಹಿಂದೆ ಬಂತು ಅಂತಂದರೆ ಒಂದು ರೇಸ್ ಕಾನ್ಸೋಲ್ ಇರೋದ್ರಿಂದ ಗೇರ್ ರೀಚ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಯಾವುದೇ ಥರದ ಪ್ಯಾಡಲ್ ಶಿಫ್ಟರ್ ಸಿಗಲ್ಲ ನಿಮಗೆ, ಬಟ್ ಇಲ್ಲಿ ನಿಮಗೆ ಮ್ಯಾನ್ಯಲ್ ಮೋಡ್ ಕೂಡ ಇದರಲ್ಲಿ ಇದೆ. ಸೊ ಇದು ಒಂದು ಗೇರ್ ಶಿಫ್ಟರ್ ಆಯಿತು. ಇನ್ನು ಹಿಂದೆ ಬಂತು ಅಂತಂದರೆ ಈ ಸೆಂಟರ್ ಕಾನ್ಸೋಲ್ನ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ನು ಜಾಸ್ತಿ ಕೊಡ್ಬೋದಾಗಿತ್ತು ಅವರು, ಸ್ಪೇಸು ಕಡಿಮೆ ಆಯಿತು. ಇದು ಆ್ಯಕ್ಚುಲಿ ಮುಚ್ಚಳ ಮಾತ್ರ ದೊಡ್ಡದಾಗಿದೆ, ಬಟ್ ಕೆಳಗಡೆ ಒಳಗಡೆ ಸ್ಪೇಸ್ ಏನಿದೆ ಅದು ತುಂಬ ಕಡಿಮೆ ಇದೆ. ವಾಲೆಟ್ ಬೇರ್ಲಿ ಒಂದು ವಾಲೆಟ್ ಫಿಟ್ ಆಗುತ್ತೆ ಅಷ್ಟೇ, ಇಲ್ಲಾಂದರೆ ಫೋನ್ ಫಿಟ್ ಆಗುತ್ತೆ, ಬೇರೆ ಏನೂ ಇದರಲ್ಲಿ ಇಡೋಕ್ಕಾಗಲ್ಲ. ಬಟ್ ನಿಮಗೆ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿರೋದ್ರಿಂದ ಆಮ್ ರೆಸ್ಟ್ ಮತ್ತು ನಿಮ್ಮ ಡ್ರೈವಿಂಗ್ ಕಂಫರ್ಟ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಕೋ ಪ್ಯಾಸೆಂಜರ್ ಕೂಡ ಆರಾಮಾಗಿ ರೆಸ್ಟ್ ಮಾಡ್ಬೋದಿಲ್ಲಿ. ಸೊ ಇದು ಒಂದು ಸೆಂಟರ್ ಕಾನ್ಸೋಲ್ ಬಗ್ಗೆ ಆಯಿತು. ಇವಾಗ ನೆಕ್ಸ್ಟ್ ಫೈನಲ್ ಆಗಿ ಇದರ ಒಂದು ಡೋರ್ ಪಾಕೆಟ್ಸ್ ಮತ್ತು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡೋಣ. ಡೋರ್ ಪಾಕೆಟ್ಸಲ್ಲಿ ನಿಮಗೆ 1-liter ಬಾಟಲ್ ಹೋಲ್ಡರ್ ಮತ್ತು ವಾಲೆಟ್ಟು ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟರ್ ಕಾನ್ಸೋಲಲ್ಲಿ ನಿಮಗೆ ಕಪ್ ಹೋಲ್ಡರ್ ಸಿಗುತ್ತೆ. ಆ್ಯಂಡ್ ವಾಪಸ್ ಡೋರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಒಂದು ಚಂಕಿ ಡೋರ್ ಹ್ಯಾಂಡಲ್ ಫೀಲಿಂಗ್ ನಿಮಗೆ ಇದರಲ್ಲಿ ಸಿಗುತ್ತೆ, ಒಂದು ಅಲ್ಯೂಮಿನಿಯಂ ಫಿನಿಶಿಂದ ಮಾಡಿದ್ದಾರೆ. ಆ್ಯಂಡ್ ಡ್ಯಾಶ್ಬೋರ್ಡಲ್ಲಿ ಏನು ಡ್ಯುಯಲ್ ಟೋನ್ ಥೀಮ್ ಇದೆ ಅದೇ ಒಂದು ಥೀಮ್ನ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಒಂದು ಪ್ರೀಮಿಯಂ ಲುಕ್ ಡೆಫಿನೆಟ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಡ್ರೈವಿಂಗ್ ಕಂಫರ್ಟಿಂದ ಚೆನ್ನಾಗಿ ಮಾಡೋದಕ್ಕೆ. ಸೊ ಇದೆಲ್ಲದರ ಜೊತೆಗೆ ಮಹೀಂದ್ರ ಅವರು ಈಗಷ್ಟೇ ಡಿಮ್ಯಾಂಡಲ್ಲಿರೋ ಒಂದು ಫೀಚರ್ನ ಇದಕ್ಕೆ ಕೊಟ್ಟಿದ್ದಾರೆ, ಅದು ಎಲೆಕ್ಟ್ರಿಕ್ ಸನ್ ರೂಫ್. ನಿಮಗೆ ಒಂದು ಸಿಂಗಲ್ ಪೇನ್ ಎಲೆಕ್ಟ್ರಿಕ್ ಸನ್ ರೂಫ್ ಇಲ್ಲಿ ಸಿಗುತ್ತೆ. ಯಾವುದೇ ಥರದ ಪ್ಯಾನೋರಮಿಕ್ ಸನ್ ರೂಫ್ ಆಪ್ಷನ್ ಇಲ್ಲ. ಆ್ಯಂಡ್ ನಿಮಗೆ ಆಲ್ಮೋಸ್ಟ್
ಸ್ಮೈಲಿದೆ. ಯಾಕೆ ಅಂತಂದರೆ ಇದನ್ನು ಫಸ್ಟ್ ನಾವು ಮಹೀಂದ್ರಾ ಪ್ಲಾಂಟ್ ಏನಿದೆ ಚಾಕನ್ ಪ್ಲಾಂಟ್ ಅಲ್ಲಿಂದ ನಾವು ಓಡಿಸಿದ್ವಿ, ಅದ್ರ ಜೊತೆಗೆ 19 degrees ನಾರ್ತ್ ಲೋನಾವಲ ಏನಿದೆ ನಾನು ಆಗಲೇ ಹೇಳಿದಂಗೆ ಅಲ್ಲೂ ಹೋಗಿದ್ವಿ. ಅಲ್ಲಿ ನಾನು ಆಫ್ ರೋಡಿಂಗ್ ಮಾಡಿದೆ ಇದರ ಒಂದು 4-wheel ಡ್ರೈವ್ ವೇರಿಯಂಟಲ್ಲಿ, ಇದೊಂದು 2 rear-wheel ಡ್ರೈವ್ ವೇರಿಯಂಟ್ ನಾವು ಓಡಿಸೋದು, ಬಟ್ 4-wheel ಡ್ರೈವ್ ಬಗ್ಗೆ ಮಾತಾಡ್ತೀನಿ. 4-wheel ಡ್ರೈವ್ ವೇರಿಯಂಟಲ್ಲಿ ಆಫ್ ರೋಡ್ ಮಾಡಿದೆ ಆ್ಯಂಡ್ ನನಗಂತೂ ಸಖತ್ ಇಷ್ಟ ಆಯಿತು, ಎಫರ್ಟ್ಲೆಸ್ ಆಫ್ ರೋಡಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಸ್ಪೆನ್ಷನ್ ಸೆಟಪ್ ಏನಿದೆ ಅದು ಕೂಡ ತುಂಬ ಚೆನ್ನಾಗಿದೆ. ಇವಾಗ ಇದನ್ನು ಬ್ರೇಕ್ ಡೌನ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ವಿತ್ ಇಂಜಿನ್ ಆಪ್ಷನ್ಸ್. ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ XUV700 ಕೇಳಿರ್ತೀರಾ, ಸೇಮ್ ಇಂಜಿನ್ ಆಪ್ಷನ್ಸ್ ಇದೆ, ಅಷ್ಟೇ ಡನ್. ಬಟ್ ಎಲ್ಲಿ ಪ್ರಾಬ್ಲಮ್ ಇರೋದು ಅಂತಂದರೆ ನಿಮಗೆ ಆಲ್ ವೀಲ್ ಡ್ರೈವ್ ಏನು ಸಿಗುತ್ತೆ XUV700 ಅದು ಇಲ್ಲಿ ಸಿಗೋಲ್ಲ. ಇಲ್ಲಿ ನಿಮಗೆ ಓಲ್ಡ್ ಸ್ಕೂಲ್ ಟೈಪ್ ನಿಮಗೆ 4-wheel ಡ್ರೈವ್ ಸಿಸ್ಟಮ್ ಸಿಗುತ್ತೆ ಆ್ಯಂಡ್ ಒಂದು ರೇರ್ ವೀಲ್ ಡ್ರೈವ್ ಸೆಟಪ್ ಇದೆ ಅಕಸ್ಮಾತ್ 4-wheel ಡ್ರೈವ್ ಇಲ್ಲ ಅಂತಂದರೆ. ಸೊ ಇದು ಒಂದು ಡ್ರೈವ್ ಟ್ರೈನ್ ಬಗ್ಗೆ ಆಯಿತು. ಆ್ಯಂಡ್ ನಿಮಗೆ ಪಾರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೇಮ್ 202 PS ಆಫ್ ಟರ್ಬೋ ಪೆಟ್ರೋಲ್ ಇಂಜಿನ್ ಮತ್ತು 2 ಡೀಸೆಲ್ ಇಂಜಿನ್ ಸಿಗುತ್ತೆ. ಅದರಲ್ಲಿ ನಿಮಗೆ 175 PS ಇದೆ ಆ್ಯಂಡ್ 130 PS ಪ್ರೊಡ್ಯೂಸ್ ಮಾಡುತ್ತೆ. ಆ ಒಂದು 130 PS ಇಂಜಿನ್ ಏನಿದೆ ಅದು ನಿಮಗೆ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಮಾತ್ರ ಸಿಗೋದು ಆ್ಯಂಡ್ ಲೋರ್ ವೇರಿಯಂಟ್ಸಲ್ಲಿ ಮಾತ್ರ ಆಫರ್ ಮಾಡೋದು. ಹೈಯರ್ ಟು ಸ್ಟೇಟ್ ಆಫ್ ಟ್ಯೂನ್ ಇಂಜಿನ್ ಏನಿದೆ ಅದು ನಿಮಗೆ ಭಾಳಷ್ಟು ವೇರಿಯಂಟ್ ಆಫರ್ ಮಾಡ್ತಾರೆ. ಅದಕ್ಕೆ ಮತ್ತೆ ಪೆಟ್ರೋಲ್ ಇಂಜಿನ್ಗೆ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ 6-speed ಟಾಕ್ ಕನ್ವರ್ಟರ್ ಯೂನಿಟ್ ಮತ್ತು 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎರಡೂ ಆಫರ್ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮಗೆ ಬಹಳಷ್ಟು ಚಾಯ್ಸಸ್ಗಳು ಇದೆ. ಅದ್ರ ಜೊತೆಗೆ 4-wheel ಡ್ರೈವ್ ಬಗ್ಗೆ ಮಾತಾಡಬೇಕು ಅಂತಂದರೆ ಗುರು ಡೀಸೆಲ್ ಅಷ್ಟೇ ಗುರು, ಏನು ಮಾಡೋಕ್ಕಾಗಲ್ಲ. ಡೀಸೆಲ್ ತೊಗೊಳ್ಳಿ, 4-wheel ಡ್ರೈವ್ ಆಫ್ ರೋಡಿಂಗ್ ಎಂಜಾಯ್ ಮಾಡಿ, ಇಲ್ವಾ ಪೆಟ್ರೋಲ್ ತೊಗೊಂಡು 4-wheel ಡ್ರೈವ್ ಎಂಜಾಯ್ ಮಾಡಿ ಹೈವೇ ಕ್ರೂಸ್ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಆಪ್ಷನ್ ತಕ್ಕಂತೆ ನೀವು ಚೂಸ್ ಮಾಡ್ಕೊಬೋದು. ಇವಾಗ ನೆಕ್ಸ್ಟ್ ಇದರ ಸಸ್ಪೆನ್ಷನ್ ಸೆಟಪ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಹೋಗೋಣ. ಸೊ ಸಸ್ಪೆನ್ಷನ್ ಸೆಟಪ್ ಏನಕ್ಕೆ ನಾನು ಮೊದಲು ತೊಗೊಂತಾ ಇದ್ದೀನಿ ಅಂತಂದರೆ ಇದಕ್ಕೆ ಇವಾಗ ಒಂದು ಪೆಂಟಾಲಿಂಗ್ ಸಸ್ಪೆನ್ಷನ್ ಅಂತ ಮಹೀಂದ್ರಾ ಅವರು ಕೊಟ್ಟಿದ್ದಾರೆ. ಒನ್ ಆಫ್ ದ ರೆವಲ್ಯೂಷನರಿ ಟೆಕ್ನಾಲಜೀಸ್ ಆ್ಯಂಡ್ ಆಲ್ಸೋ ವೆರಿ ಸಿಂಪಲ್ ಟು ಇಂಟಿಗ್ರೇಟ್. ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಸಸ್ಪೆನ್ಷನ್ಗೆ ಏನು ಫ್ರೀಡಮ್ ಬೇಕು ಅದು ಒಂದು ಆ್ಯಕ್ಟ್ ಆಗೋದಕ್ಕೆ ಇಲ್ಲ ಒಂದು ಆ್ಯಂಗಲ್ ಅಚೀವ್ ಮಾಡೋದಕ್ಕೆ ಅದು ಇದಕ್ಕೆ ಕೊಡ್ತಾ ಇದೆ. ಆಲ್ಸೋ ಅದ್ರ ಲಿಂಕಿಂದ ನಿಮ್ಗೆ ಏನಾಗ್ತಾ ಇದೆ, ಇವಾಗ ಒಂದು ಹಂಪಲ್ ಹೋಯಿತು ಅಂತಂದರೆ ನಿಮಗೆ ಒಂದು ಸಾಫ್ಟರ್ ಸಸ್ಪೆನ್ಷನ್ ಸೆಟಪ್ ಬೇಕಾಗುತ್ತೆ ಆ ಒಂದು ಸಿಂಗಲ್ ಹಂಪ್ನ ಬರೋ ಒಂದು ಥಡ್ನ ನಿಮಗೆ ಸೋಕ್ ಮಾಡೋದಕ್ಕೆ. ಬಟ್ ನಿಮಗೆ ಮಲ್ಟಿಪಲ್ ಹಂಪ್ ಇತ್ತು ಅಂತಂದರೆ ಒಂದು ಸ್ಟಿಫರ್ ಸಸ್ಪೆನ್ಷನ್ ಸೆಟಪ್ ಬೇಕಾಗುತ್ತೆ ಅದನ್ನು ಸೋಕಪ್ ಮಾಡೋದಕ್ಕೆ. ಈ ಎರಡಕ್ಕೂ ಆ್ಯಕ್ಟ್ ಆಗೋ ಥರ ಮಹೀಂದ್ರಾ ಅವರು ಇದಕ್ಕೆ ಒಂದು ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ನಿಮಗೆ ಎರಡೂ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ನನಗಂತೂ ರೈಡ್ ಕ್ವಾಲಿಟಿ ಬಗ್ಗೆ ಒಂಚೂರು ಕಂಪ್ಲೇಂಟ್ ಇಲ್ಲ. ಆ್ಯಟ್ ಟೈಮ್ಸ್ ನಿಮಗೆ ಡೆಫಿನೆಟ್ಲಿ ಒಂದು ಥಡ್ ಬರುತ್ತೆ. ಬಟ್ ಈ ಕಾರ್ ಒಂದು ಫುಲ್ಲಿ ಲೋಡೆಡ್ ಕಾರ್ ಆಗಿದ್ರೆ ನಿಮಗೆ ಒಂದು ಪ್ಲಸ್ ರೈಡ್ ಕ್ವಾಲಿಟಿ ಖಂಡಿತ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇದರ ಸಸ್ಪೆನ್ಷನ್ ಆಫ್ ರೋಡ್ ಕೇಪಬಿಲಿಟೀಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು 19 degrees ನಾರ್ತಲ್ಲಿ ನಾವು ಬಹಳಷ್ಟು ಇನ್ಕ್ಲಿನೇಷನ್ಸ್ ಆ್ಯಂಡ್ ಡಿಕ್ಲಿನೇಷನ್ಸ್ ಆ್ಯಂಡ್ ಆರ್ಟಿಕ್ಯುಲೇಷನ್ಸ್ನ ನೋಡಿದ್ವಿ. ಈ ಒಂದು ಲಾರ್ಜ್ ಕಾರ್ನ ಓಡಿಸಿದಾಗ ಆ ಒಂದು ಆರ್ಟಿಕ್ಯುಲೇಷನ್ಸ್ನಲ್ಲಿ ಏನಾಗ್ತಾ ಇತ್ತು ಅಂದರೆ ಒಂದು ವೀಲ್ನ ಎತ್ತಿ ಇನ್ನೊಂದು ವೀಲ್ನ ಎತ್ತೋದು ಮತ್ತು ಒಂದು ಸ್ಟೀಪ್ ಡಿಕ್ಲೈನ್ಸ್ನ ತೊಗೊಳೋದು ನೋಡ್ತು ಒಂದು ಎಫರ್ಟ್ಲೆಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇತ್ತು ಅಲ್ಲಿ ಸ್ಕಾರ್ಪಿಯೋ. ನನಗಂತೂ ತುಂಬ ಖುಷಿಯಾಯಿತು. ಡೆಫಿನೆಟ್ಲಿ ಒನ್ ಆಫ್ ದ ಕೇಪಬಲ್ 4-wheel ಡ್ರೈವ್ SUVs ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ನಾನು ಹೇಗೆ ಡ್ರೈವ್ ಮಾಡಬೇಕು ಅಂತಂದರೆ ಈ ಒಂದು ವೇರಿಯಂಟಲ್ಲಿ ನಿಮಗೆ ನೋಡೋಕ್ಕೆ ಸಿಗೋಲ್ಲ. 4-wheel ಡ್ರೈವಲ್ಲಿ ನಿಮಗೆ ಇಲ್ಲೊಂದು ಡಯಲ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ 4-wheel ಲೋ ಮತ್ತು 4-wheel ಹೈ ಎರಡು ಆಪ್ಷನ್ ಇದೆ, ಅದನ್ನು ಚೂಸ್ ಮಾಡ್ಬೋದು. ಅದ್ರ ಜೊತೆ ಡಯಲ್ ಏನಿದೆ ಅದರಲ್ಲಿ ನಿಮಗೆ ಟೆರೇನ್ ರೆಸ್ಪಾನ್ಸ್ ಸಿಸ್ಟಮ್ ಸಿಗುತ್ತೆ. ಸೊ ಅದರಿಂದ ನೀವು ಆ ಒಂದು ಪರ್ಟಿಕ್ಯುಲರ್ ಟೆರೇನ್ನ ಚೂಸ್ ಮಾಡಿ ಕಾರು ಎಲ್ಲ ವರ್ಕ್ ಮಾಡೋ ಥರ ನೀವು ಒಂದು ಇಂಟೆಲಿಜೆಂಟ್ ಡ್ರೈವ್ ಸಿಸ್ಟಮ್ನ ಕಂಡ್ಕೊಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು ಅದು. ಡೆಫಿನೆಟ್ಲಿ ನಿಮಗೆ ಒಂದು ನ್ಯೂ ಬಿ ಆಫ್ ರೋಡರ್ಸ್ ಏನಿರ್ತಾರೆ ಅವ್ರಿಗೆ ಈ ಒಂದು ಖಂಡಿತ ಆಫ್ ರೋಡಿಂಗ್ ಕಲ್ಸ್ಕೊಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದರ ಒಂದು ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋಣ. ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋದು ಅಂತಂದರೆ ನಿಮಗೆ ಇದೊಂದು ಲಾರ್ಜ್ SUV ಫಸ್ಟ್, ಅದನ್ನು ಒಂದು ತಿಳ್ಕೊಳ್ಳೋಣ. ಲಾರ್ಜ್ SUV ಮತ್ತು ಒಂದು ಟಾಲ್ SUV ಕೂಡ. ಸೊ ಬಾಡಿ ರೋಲ್ ಇಲ್ಲ ಅಂತಂದರೆ ಯಾರೂ ನಂಬಲ್ಲ. ನಿಮಗೆ ಬಾಡಿ ರೋಲ್ ಅಟ್ ಟೈಮ್ ಸಿಗುತ್ತೆ, ಬಟ್ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಅದಕ್ಕಿಂತ ತುಂಬ ತುಂಬ ಕಡಿಮೆ ಇದೆ ಬಾಡಿ ರೋಲು. ನನಗಂತೂ ಒಂದು ಒಳ್ಳೆ ಮಜಾ ಬಂತು ಈ ಒಂದು ಘಾಟ್ ಸೆಕ್ಷನಲ್ಲಿ ಓಡಿಸ್ತಾ ಇದ್ವಿ ಲೋನಾವಲಾಗಿ ಹೋಗಬೇಕು ಅಂತಂದರೆ. ಆವಾಗ ನಾವು ಬಾಡಿ ರೋಲ್ನ ಚೆಕ್ ಮಾಡಿದ್ವಿ, ತುಂಬ ಅಗ್ರೆಸಿವ್ ಬಾಡಿ ರೋಲ್ ಏನಿರಲಿಲ್ಲ, ಕಾರ್ ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇತ್ತು. ಆ್ಯಂಡ್ ದಟ್ ಈಸ್ ಆಲ್ ಬಿಕಾಸ್ ಆಫ್ ಅ ವೆರಿ ನ್ಯೂ ಸಸ್ಪೆನ್ಷನ್ ಸೆಟಪ್ ದಟ್ ಮಹೀಂದ್ರಾ ಇಸ್ ಯೂಸ್ಡ್. ಸೊ ಇದರಿಂದ ನಿಮಗೆ ಒಂದು ಹ್ಯಾಂಡ್ಲಿಂಗ್ ಏನಿದೆ ಕೇಪಬಿಲಿಟೀಸ್ ಈ ಕಾರ್ದು ಅದು ಕೂಡ ತುಂಬ ಇಂಪ್ರೂವ್ ಆಗಿದೆ. ಸ್ಟೇರಿಂಗ್ ವೀಲ್ ಬಗ್ಗೆ ಮಾತಾಡಬೇಕು ಅಂದರೆ ಮಹೀಂದ್ರಾನಲ್ಲಿ ಇರೋ ಲೈನಪ್ಪಲ್ಲಿರೋ ಕಾರ್ಗಳಲ್ಲಿ ಇದು ಒಂದು ಲೈಟ್ ಸ್ಟೇರಿಂಗ್ ವೀಲ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮಹೀಂದ್ರಾ ಅವರು ಎರಡಕ್ಕೆ ಇದನ್ನು ಟ್ಯೂನ್ ಮಾಡಿದ್ದಾರೆ, ಒಂದು ಆನ್ ರೋಡ್ ಪರ್ಫಾರ್ಮೆನ್ಸ್ ಮತ್ತು ಆಫ್ ರೋಡ್ ಪರ್ಫಾರ್ಮೆನ್ಸ್. ಆಫ್ ರೋಡ್ ಪರ್ಫಾರ್ಮೆನ್ಸಲ್ಲಿ ತುಂಬ ಟೈಟ್ ಇದ್ದರೆ ಸ್ಟೇರಿಂಗ್ ವೀಲ್ ತುಂಬ ಕಷ್ಟ ಆಗುತ್ತೆ ಡ್ರೈವ್ ಮಾಡೋದಕ್ಕೆ. ಸೊ ಅದಕ್ಕೆ ಒಂದು ಲೈಟ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ. ಟ್ರಿಪಲ್ ಡಿಜಿಟ್ ಸ್ಪೀಡಲ್ಲಿ ವೇ ಅಪ್ ಆಗುತ್ತೆ ನಿಮಗೆ ಹೈವೇಲ ನೋಡಿಸ್ತಿರ್ಬೇಕು ಅಂತಂದರೆ, ಬಟ್ ಸ್ಟಿಲ್ ನಿಮಗೆ ಇನ್ನೊಂಚೂರು ಬೆಟರ್ ವೇಟೆಡ್ ಆಗಿದ್ರೆ ಚೆನ್ನಾಗಿತ್ತು ಅಂತ ಖಂಡಿತ ಅನಿಸುತ್ತೆ. ಸೊ ಇದೊಂದು ಸ್ಟೇರಿಂಗ್ ವೀಲ್ ಬಗ್ಗೆ ಸಿಂಪಲ್ ಆಗಿ ಹೇಳಿದ್ದೀನಿ. ನೆಕ್ಸ್ಟ್ ಇನ್ನು ಬ್ರೇಕ್ ಬಗ್ಗೆ ಮಾತಾಡೋಣ. ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಟ್ ಹ್ಯಾಸ್ ಗಾಟ್ ಅಡಿಕ್ವೇಟ್ ಪವರ್, ನಿಮಗೆ ಒಂದು ಒಳ್ಳೆ ಪವರ್ ಇದರಲ್ಲಿ ಸಿಗುತ್ತೆ. ಸೊ ಆ ಒಂದು ಬ್ರೇಕಿಂಗ್ ಪವರ್ ನಿಮಗೆ 202 PS ಪೆಟ್ರೋಲ್ ಇಂಜಿನ್ ಏನಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು 175 PS ಇರೋ ಡೀಸೆಲ್ ಇಂಜಿನ್ನ ಖಂಡಿತ ಆರಾಮಾಗಿ ಸ್ಟಾಪ್ ಮಾಡೋ ಒಂದು ಕೇಪಬಿಲಿಟೀಸ್ ಇದಕ್ಕೆ ಇದೆ. ಸೊ ಓವರಾಲ್ ನಿಮಗೆ ಹೇಳಬೇಕು ಅಂತಂದರೆ ಬಹಳಷ್ಟು ಇಂಜಿನ್ ಆಪ್ಷನ್ಸ್, ಬಹಳಷ್ಟು ಡ್ರೈವ್ ಟ್ರೈನ್ ಆಪ್ಷನ್ಸ್ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವುದೊಂದು ಸೂಟಬಲ್ ಆಗಿ ಅನ್ಸುತ್ತೆ
ಪ್ರೀಮಿಯಂ ಆ್ಯಂಡ್ ರಗೆಡ್ ಎಸ್ ಯು ವಿ ಯಾರೊಂದು ನೋಡ್ತಾ ಇದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ಇದು ಲೈಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಫೋರ್ ವೀಲ್ ಡ್ರೈವ್, ಆಲ್ ವೀಲ್ ಡ್ರೈವ್ ಅಲ್ಲ, ಫೋರ್ ವೀಲ್ ಡ್ರೈವ್ ಆಪ್ಷನ್ ಇರೋದ್ರಿಂದ ಅದು ಕೂಡ ಅವ್ರಿಗೆ ಬೇಕು ಅಂತಂದರೆ ಡೆಫಿನೆಟ್ಲಿ ಸಿಗುತ್ತೆ ಇದರಲ್ಲಿ. ಬಟ್ ಸ್ಯಾಡ್ಲಿ ಅದೊಂದು ಡೀಸೆಲ್ ಆಪ್ಷನಲ್ಲಿ ಮಾತ್ರ ಸಿಗೋದು, ಪೆಟ್ರೋಲ್ ಆಪ್ಷನಲ್ಲಿ ನಿಮಗೆ ಸಿಗಲ್ಲ. ಸೊ ನಿಮಗೆ ಈ ಒಂದು ರಿವ್ಯೂ ನೋಡಾದ್ಮೇಲೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್.